ಜೇನ್ ನೋಡಲ್ಲಿ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಭಿನವ್ ವೈಟಿ ಫ್ರಮ್ ಹಿಂದವಿ ಪ್ರೊಡಕ್ಷನ್ಸ್. ಇವತ್ತು ನಾವು ಇನ್ನೊಂದು ವಿಡಿಯೋದೊಂದಿಗೆ ಹೊಸ ವಿಡಿಯೋದೊಂದಿಗೆ ಬರ್ತಾ ಇದ್ದೇವೆ. ಚಾನಲ್ಗೆ ಹೊಸದಾಗಿ ಬರುವವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ಲಿಂಕ್ನ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾವು ಹೇಮಾವತಿ ಜಲಾಶಯಕ್ಕೆ ಹೋಗ್ತಾ ಇದ್ದೀವಿ. ಗೊರೂರು ಡ್ಯಾಮ್, ಲೋಕಲಲ್ಲಿ ಗೊರೂರು ಡ್ಯಾಮ್ ಗೊರೂರು ಡ್ಯಾಮ್ ಅಂತೀವಿ. ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ನೀರು ಬಿಟ್ಟಿದ್ದಾರೆ ಅಂತೆ, ಅದು ನೋಡಕ್ಕೆ ಬರಕ್ಕೆ ಹೋಗ್ತಾ ಇದ್ದೀವಿ. ಹೇಗಿದೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡಿ. ಹೇಮಾವತಿ ಜಲಾಶಯ ಕಾವೇರಿ ನದಿಯ ಪ್ರಮುಖ ಉಪನದಿಯಾದ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಅಣೆಕಟ್ಟು ಇದಾಗಿದೆ. ಈ ಅಣೆಕಟ್ಟು ಹಾಸನದಿಂದ 23 ಕಿಲೋಮೀಟರ್ ದೂರವಿರುವಂತಹ ಗೊರೂರಿನಲ್ಲಿ ಕಟ್ಟಲಾಗಿದೆ. ಈ ಅಣೆಕಟ್ಟು 1979 ಕಟ್ಟಲಾಗಿತ್ತು. ಇದರ ಉದ್ದ 4692 ಮೀಟರ್ ಹಾಗೂ ಎತ್ತರ 58.5 ಮೀಟರ್ ಎತ್ತರವಿದೆ. ಹಾಗೂ 6 ದೊಡ್ಡ ರೇಡಿಯಲ್ ಸ್ಪಿಲ್ವೇ ತೂಬುಗಳನ್ನು ಹೊಂದಿದ್ದು ಹಾಸನದ ಜನತೆಗೆ ಕುಡಿಯುವ ನೀರಿನ ಹಾಗೂ ನೀರಾವರಿ ಉದ್ದೇಶಗಳಿಗಾಗಿ ಈ ಅಣೆಕಟ್ಟು ಬಹಳ ಉಪಕಾರಿಯಾಗಿದೆ. ಹಾಸನದಿಂದ ಈಗಷ್ಟೇ ಹೊರಟು ಹೋಗ್ತಾ ಇದ್ದೀವಿ. ಆಚೆ ಮಳೆನೂ ಅಲ್ಲ, ಹೆವಿ ಬಿಸಿಲೂ ಇಲ್ಲ. ಬೆಟ್ಟ ಗುಡ್ಡ ಮೋಡ ಚೆನ್ನಾಗಿದೆ, ಒಂಥರ ವೆದರ್ ಸಖತ್ತಾಗಿರೋದು. ಡ್ಯಾಮ್ ಹತ್ರ ಬರ್ತಾ ಇದ್ದೀವಿ. ಇದೇ ಡ್ಯಾಮ್ ಅಲ್ಲಿ ಕಾಣ್ತಾ ಇರೋದು, ಕಾಣ್ತಾ ಇರ್ಬೋದು. ಹಾಂ, ಇದು ಗೊರೂರು ಡ್ಯಾಮ್, ಹೇಮಾವತಿ ಜಲಾಶಯ. ನಾವೀಗ ಹೊರಗಡೆ ಹೈವೇಲಿ ನಿಂತು ಹೈವೇಲಿ ಹೋಗ್ತಾ ಇರುವಾಗ ಕಾಣುವಂಥದ್ದು ದೃಶ್ಯ ಇದು. ಇದು ಇಲ್ಲಿಂದ ಹೋಗುವಂಥ ಇದು ಗೇಟ್. ಅಲ್ಲಿ ಕಾಣ್ತಾ ಇರೋದೇ ಗೊರೂರು ಡ್ಯಾಮ್. ಇದು ಎಂಟ್ರಿ ಗೊರೂರು ಡ್ಯಾಮು. ಹೇಮಾವತಿ ಜಲಾಶಯ ಯೋಜನೆ ಬರ್ರಿ ಎಲ್ಲ ಹೋಗೋಣ. ಪ್ರವಾಸಿಗ ಸಂದರ್ಶನ ಸಮಯ ಬೆಳಿಗ್ಗೆ 9:30 ಗಂಟೆ ಸಂಜೆ 5:30. ಗೊರೂರು ಡ್ಯಾಮ್ ಹೇಗುಂಟು? ನಾನು ಫಸ್ಟ್ ಟೈಮ್ ಡ್ಯಾಮ್ಗೆ ಹೋಗ್ತಾ ಇರೋದು, ಅದು ಗೊರೂರಿಗೆ ಬರ್ತಿರೋದು ಫಸ್ಟು. ಹೋಗೋಣ ನಾವು ಗೊರೂರು ಡ್ಯಾಮಿಗೆ. ಅಲ್ಲಿ ಡ್ಯಾಮ್ ಉಂಟು, ನೀರಿಲ್ಲ. ಅಲ್ಲಿ ಡ್ಯಾಮ್ ಉಂಟು, ನೀರಿಲ್ಲ. ನೀವೇನ್ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಲೈಕ್ ಅಂತೂ ಕೊಡ್ಲೇಬೇಕು ನೋಡಿ. ಇವರು ನಮ್ಮ ಕಾಲೇಜ್ನ ಸೆಲ್ಫಿ ಕ್ವೀನ್ಸ್. ಆಹಾ, ಓದಲ್ಲೆಲ್ಲ ಸೆಲ್ಫಿ ಸೆಲ್ಫಿ ಸೆಲ್ಫಿ. ನೋಡಿ ಹಿಂಗಂದ್ರೆ ಏನದು ನೋಡಿ. ಅವ್ರೇನ್ 3-2-1 ಸ್ಟಾರ್ಟ್. ಆಯ್ತಷ್ಟೇ. ಇದೇ ಹೇಮಾವತಿ ಜಲಾಶಯ. ಹೇಮಾವತಿ ಜಲಾಶಯ ಇದೇ ನಮ್ಮ ಕರ್ನಾಟಕದ ಹೆಮ್ಮೆ, ಹೇಮಾವತಿ ಜಲಾಶಯ. ಗಡಪ್ಪ ತಾಳಪ್ಪ ಅಂತೀರಲ್ಲ ತಾತರ. ಒಂದ್ ಕಡೆ ಸಾಕು, ಒಂದೈದು ಕೊಡಿ, ಒಂದೈದು ಕೊಡಿ. ಬಂದ್ಬಿಡು. ಕಡ್ಲೆ ಒಂದ್ ಅದೊಂದು ತಾಳ್ರಲ್ಲ, ಕಡ್ಲೆ ಅದೊಂದು ಅದೊಂದ್ ಕೊಡಿ ಅಮ್ಮ. ಯಾಕಲ್ಲ ಬೇಡ. ನಮ್ಮ ಪಯಣ ಗೊರೂರು ಡ್ಯಾಮ್ ನ ಬಳಿಗೆ. ಇವತ್ತೇನು ನೀರು ಬಿಡ್ತಾರೆ ಅಂತ ಅಂದಿದ್ರಪ್ಪ, ನೀರು ಬಿಟ್ಟಾರಂತೆ. ಬಟ್ ನೋಡೋಣ,
ಸುಮ್ಮನೆ ಗೊರೂರು ಡ್ಯಾಮ್ ಆದ್ರೂ ನೋಡಿರ್ಲಿಲ್ಲ ಲೈಫಲ್ಲಿ, ಹೋಗ್ತಾ ಇದೀನಿ ನೋಡೋಣ. ಡ್ಯಾಮ್ ಹತ್ರ ಹತ್ರ ಬರ್ತಾ ಇದೀವಿ, ಹೋಗೋಣ ಡ್ಯಾಮ್ ಹತ್ರ. ನಿಮ್ಗೆ ಇದು ಹಾಸನದಿಂದ ಎಷ್ಟು ದೂರ ಇಲ್ಲಿ? 33 ಆಗುತ್ತಾ? ಗೊರೂರು ಡ್ಯಾಮ್ ಅಲ್ಲ. ನಮ್ ತರ ಸಿಂಗಲ್ಸ್ 8x ಎಷ್ಟು ಹಾಕಣ? 8x ನಿಮ್ಗೆ ಹಾಕ್ಬೇಕಷ್ಟೇ. ಇದು ಸಿಂಗಲ್ಸ್ ಆಯ್ತಪ್ಪ, ಬರ್ರಪ್ಪ ಬರ್ರು. ಸರಿವಣ್ಣ, ಇದು ಮರ ಯಾವ್ದು ಹೇಳಿ? ಕುಂಬಳಕಾಯಿ ಎಲ್ಲ ಕಲ ಡ್ಯಾಮ್ ಒಂದ್ ಎಷ್ಟು ದೊಡ್ಡ ಇದೆಯಪ್ಪ. ಕಾಫಿ ನಡ್ಚಂದ ಅಭಿಮಾನಿಗಳು, ಯಾರು ಸಿಂಗಲ್ ಸಿಂಗಮ್ಮ ಕೂತೈತೆ ಬರ್ತ್ಡೇ. ಇದೇ ಗೊರೂರು ಡ್ಯಾಮ್ ಹೇಮಾವತಿ ಜಲಾಶಯ. ಎಲ್ಲ ಇವನೊಬ್ಬ ಇವನೊಬ್ಬ ಕಾಫಿ ನಡ್ಚಂದ ಅಭಿಮಾನಿ, ಇವನು ಹೆವಿ ಅಭಿಮಾನಿ. ಬಡ್ಡಿ ಮಗ ಇದೇ ಗೊರೂರು ಡ್ಯಾಮ್. ಯಾವತ್ತು ನೀರ್ ಬಿಡ್ತಾರೆ? ನಾವು ಬರುವಾಗ ನೀರ್ ಬಿಟ್ಟು ಆಗಿತ್ತು ಅನ್ಕೋತೀನಿ, ಬಟ್ ಇಲ್ಲಿ ನೀರೇ ಇಲ್ಲ. ಅಷ್ಟೊಂದು ನೀರೇ ಇಲ್ಲ. ಅದಕ್ಕೆ ನಾವು ಕರ್ನಾಟಕ ಜನತೆಗೆ ಕಾಫಿ ನಡ್ಚಂದ ಮಾಡ್ತೇವೆ. ನಮಸ್ಕಾರ. ಇವರೆಲ್ಲ ಕಾಫಿ ನಡ್ಚಂದ ಫ್ಯಾನ್ಸ್ ಅಂತೆ. ಅಯ್ಯೋ ದೇವ, ಇದು ಡ್ಯಾಮ್ ನೋಡಕ್ ಬಂದಾರೆ ಆದ್ರೆ ನೀರು ಬಿಟ್ಟಿಲ್ಲ, ನೀರು ಬಿಡಲ್ವಂತೆ. ನೀರು ಹೋಗೋದು ನೋಡೋದಷ್ಟೇ. ನೀರು ಎಲ್ಲೊಂದು ಅಳಿಲು ನೋಡು, ಅಳಿಲು ಎಲ್ಲೈತೆ ಅಳಿಲು? ಪೈಪ್ ಮೇಲೆ ಹತ್ತೈತೆ ನೋಡು, ಪೈಪ್ ಮೇಲೆ ಹತ್ತೈತಲ್ಲ. ಜಾರತ್ ನೋಡು ಒಂದ್ಸಲ. ಏ ಇಲ್ಲ 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 ಇಲ್ಲ, ಲೈಟ್ ಹಾಕ್ತಾರೆ. ಮೇಲ್ ಬಿಡಲ್ಲ, ಮೇಲ್ ಬಿಡಲ್ಲ. ಜೇನ್ ನೋಡಲ್ಲಿ ಈಗ ನೋಡ್ದ, ನಾವ್ ಅಲ್ಲಿಂದ ಸ್ಕೋಪ್ ಹಾಕಿದ್ವಿ. ಎಷ್ಟಿದಾವ್ ಗುರು? ಒಂದಲ್ಲ, ಎಷ್ಟಿದಾವ್ ನೋಡಲ್ಲ. ನೀನ್ ಈಗ ನೋಡ್ದ? ಏನಿದಾವ್ ಗುರು? ಸಖತ್ ಜೇನ್ ಇದಾವ್ ಗುರು, ಅಲ್ಲಿ ತುಂಬಾ ಇದಾವೆ. ಯಾವ್ದು ಅಲ್ಲಿ ಆಳ ಇರ್ಬೋದು, ಇರ್ಬೋದು ಪಕ್ಕ ಇರ್ಬೋದು. ಅಂತ ಅಕ್ಕಿ ಎಲ್ಲ ಕಪ್ಪದು, ಕಪ್ಪದು ಎಲ್ಲ ಐತಲ್ಲ, ಕಪ್ಪು ಅಲ್ಲಿ ಬಿಳಿ ಐತಲ್ಲ, ಅದು ಇಲ್ಲ ಐತೆ ನೋಡು, ಕಾಣ್ತದೆ ಎಲ್ಲ ಐತೆ. ಅದು ಕರಿ ಪಕ್ಷಿ, ಅದು ಮೀನ್ ಕಲ್ ಮೇಲೆ ಒಂದು ಎಡೆ ತಂಗ್ ಕಾಣ್ತೈತೆ. ಅದು ಆವಲ್ಲ ಆವಲ್ಲ ಕಲ್ಲು. ಇವ್ರು ಕೊಕ್ಕರೆಗಳಿಗೆ ಆರಾಮ ಗುರು, ಯಾಕಂದ್ರೆ ಮೀನ್ ಹತ್ತವೆ, ಹತ್ತಾಗ ಇಟ್ಕೋಬಹುದು. ಏನು ಭಾರಿ ಇದ್ ಪಡಂಗಿಲ್ಲ, ಹಿಂಸೆ ಪಡಂಗಿಲ್ಲ. ಅಂದ್ರೆ ನೀರ್ ಜಾಸ್ತಿ ಹೋದಾಗ ಅವಾಗ ತಿಳ್ಕೊಂಡೈತಲ್ಲ. ಇನ್ನೂ ಜಾಸ್ತಿ ಆದ್ರೆ ಮೀನೆಲ್ಲ ಮೇಲೆ ಕಾಣ್ತಾವಲ್ಲ ಸ್ಟಾರ್ ಫಿಶ್. ಸ್ಟಾರ್ ಫಿಶ್ ಐತ್ ನೋಡ್ರಲ್ಲ, ಸ್ಟಾರ್ ಫಿಶ್ ಮೀನಿದ ಮೀನಿದ ಗುರು. ಮೇಲ್ ಮೇಲೆ ಮೀನೆಲ್ಲ ಮೇಲೆ ಇದಾವ ಗುರು, ಇಟ್ಕೊಂಡಂಗೆ. ಎಲ್ಲರೂ ಹೋಗುವ ಬನ್ರಪ್ಪ, ಹೋಗೋಣ ಬರ್ರ ಬರ್ರ ಹೋಗೋಣ ಬರ್ರ. ಮೇಲ್ಗೆ ಈ ಪೋರ್ಷನ್ಗೆ ಇಲ್ಲಿಂದ ನಡ್ಕೊಂಡು ಹೋಗಕ್ ಆಗುತ್ತೆ, ಬಟ್ ಇವತ್ತು ಬಿಟ್ಟೆ ಅಲ್ಲ, ಲಾಕ್ ಹಾಕಿದ್ದಾರೆ. ಓಕೆ
ಯಾವನು ಏ ಇರ್ಲಿ ಬಿಡ್ಲ ಏನ ಕೆಲಸ ಮಾಡೋರಾಗಿರ್ಬೇಕು. ಆ ಹೂ ತೆಗಿತಾ ಇದ್ರೆ ಅಷ್ಟೇ ಹೂ ಹೋಗನ್ ಬರ್ರೋ. ಇವತ್ತಿನ ಇದು ಮುಗೀತು ಹೊರ ಹರಿವ ನಿನ್ನ ಅಣ್ಣಪ್ಪ ಏನೋ ಬರ್ತಾರಲ್ಲಪ್ಪ ಏನ್ ಬರ್ದು ಸಾಯ್ಲಿ ಇದು ಹೊರ ಹರಿವಂತೆ. ನಂಗೆ ಗೊತ್ತಿಲ್ಲ ಏನಂತ ಇದು ಡ್ಯಾಮಿನ ಸೈಡಿಂದ ಏನೋ ಬರುತ್ತೆ ಅಲ್ಲ. ಒಂತೂ ಸಕ್ಕದ ನೀರು ಮಾತ್ರ ಸಕ್ಕದಾಗಿದೆ. ಕ್ಲೀನ್ ಇದೆಲ್ಲ ಗುರು ಬಿದ್ರೆ ಸಾಯ್ತಾರ ಬಿದ್ರೆ ಸಾಯಲ್ಲ ಸಾಯ್ಲಿ ಸಾಯ್ಬೋದಾ? ಸ್ಪೀಡ್ ಉಂಟು ಆಂಡ ಸ್ಪೀಡ್ ಇದೆ ಆದ್ರೆ ಒಂಥರ ಈಜಕ್ಕೆ ಬರೋದನ್ನು ಈಗಾದ್ರೂ ಮಾಡಿ ಬದುಕೋಣ ಅನ್ಕೋತೀನಿ. ಸ್ವಲ್ಪ ಹೊಸದಾಗಿ ಮಾಡಿದೆ ಅನ್ಸುತ್ತೆ. ಕ್ಲೀನ್ ಇದೆಲ್ಲ ನೀರು ಅಂತೂ ಇಂತೂ ಕ್ಲೀನ್ ಐತೆ ನೀರು. ಗೊರೂರು ಡ್ಯಾಮ್ ವೀಕ್ಷಣೆ ಮುಗೀತು, ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಬೆಸ್ಟ್ ಇತ್ತು. ಶ್ರೀರಾಮ್ ಕೊಟ್ಟ ಹುಡುಗಿ ಎಲ್ಲ ಸೊಂದಿಗೊಂದಿ ಹುಡುಗಿ ಬಲ ಸುದ್ದಿ ಸ